ಅಡಚಣೆ ಏನು ಇಲ್ಲ. ಆ್ಯಕ್ಚುಲಿ ಟೈಟಲ್ ರಾಮನ ಅವತಾರ ಅಂತ ಇಟ್ಟಿರೋದಕ್ಕೋಸ್ಕರ ಕೆಲವರು ಬಂದ್ಬಿಟ್ಟು ಅಪೋಸ್ ಮಾಡೋಕ್ಕೆ ಏನೋ ಹೇಳಿದರು, ಮತ್ತು ಪೊಲೀಸ್ ಅವರಿಗೂ ತಿಳಿಸಿದರು. ಬಟ್ ಆಮೇಲೆ ನಾವು ಪೊಲೀಸ್ ಆಫೀಸರ್ ಹತ್ರ ಹೋಗ್ಬಿಟ್ಟು, ಸರ್ ಯಾವುದೇ ರೀತಿ ಅಂತ ರಾಮನಿಗೆ ನಾವೇನು ಅಪಮಾನ ಮಾಡಿಲ್ಲ, ದಯವಿಟ್ಟು ನೀವೇ ಬಂದು ಸಿನಿಮಾ ನೋಡಿ ಅಂತ ಹೇಳ್ಬಿಟ್ಟು ಅವ್ರ ಹತ್ರ ಪರ್ಮಿಷನ್ ತೊಗೊಂಡು ಅವರು ಬಂದು ಸಿನಿಮಾ ನೋಡಿ, ಏನೇನೂ ಇಲ್ಲ, ಕಂಪ್ಲೀಟ್ಲಿ ಕ್ಲೀನ್ ಫಿಲಮ್ ಅಂತ ಅವರು ನೋಡಿಬಿಟ್ಟು ಆಗಲೇ ವಾಪಸ್ ಹೋಗಿದ್ದಾರೆ. ಕೆಲವರು ಏನು ಮಾಡಿದ್ದಾರೆ ಅಂದರೆ, ರಾಮ ಅನ್ನೋ ಹೆಸರು ಏನಾದರೂ ಪೇಟೆಂಟ್ ಏನಾದರೂ ತೊಗೊಂಬಿಟ್ಟಿದ್ದಾರೆ. ರಾಮ ಅನ್ನ ನಾಮ ಪರಮ ಭಕ್ತರೇ ರಾಮನಿಗೆ, ಹಂಗಾಗಿ ಪ್ರತಿಯೊಂದು ವಿಷಯನೂ ಕಾಂಟ್ರವರ್ಸಿ ಮಾಡೋಕೆ ಹೋಗಬಾರ್ದು. ಎಲ್ಲರಿಗೂ ರಾಮನ ಮೇಲೆ ಎಷ್ಟು ಅಪಾರ ಭಕ್ತಿ ಇದೆ ಅಂತ ನಮಗೂ ಗೊತ್ತು. ಇಲ್ಲಿ ಟೈಟಲ್ ಇಟ್ಟಿದ್ದೀವಿ ಅಂದರೆ ನಾವು ರಾಮನಿಗೆ ಅಪಮಾನ ಮಾಡಬೇಕು ಅಂತ ಯಾವತ್ತೂ ಅಂದ್ಕೊಂಡಿರಲಿಲ್ಲ. ಹಂಗೇನಾದ್ರೂ ಡೌಟ್ ಇದ್ದರೆ ದಯವಿಟ್ಟು ಎಲ್ಲರೂ ಥಿಯೇಟ್ರಿಗೆ ಬಂದ್ಬಿಟ್ಟು ನೋಡಿ, ತಮ್ಮದೇನಾದ್ರೂ ಡೌಟ್ ಇದ್ದರೆ ದಯವಿಟ್ಟು ಕ್ಲಿಯರ್ ಮಾಡ್ಕೊಂಡು ಹೋಗ್ಬೋದು. ಸೂಪರಾಗಿತ್ತು ಸರ್ ಸಿನಿಮಾದಲ್ಲಿ ಕತೆ, ರಿಷಿಯವರ ಆ್ಯಕ್ಟಿಂಗು ಮತ್ತು ಮ್ಯೂಸಿಕ್ಕು ಅದ್ಭುತವಾಗಿದೆ. ಅದೇ ರೀತಿ ಸಿನಿಮಾಟೋಗ್ರಫಿ ಕೂಡ ತುಂಬ ಅದ್ಭುತವಾಗಿದೆ. ರಿಷಿಯವರು ಪರ್ಮಿ ಕ್ಯಾರೆಕ್ಟರ್ ಆದಮೇಲೆ ರಿಷಿಯವರು ಅದೇ ಥರ ಒಂದು ಕ್ಯಾರೆಕ್ಟರ್ ಮಾಡಬೇಕಂತ ಎಲ್ಲರೂ ಆಸೆಪಟ್ಟಿದ್ರು. ಅದೇ ರೀತಿ ಇದು ರಿಪೀಟ್ ಆಗಿದೆ, ಎಲ್ಲರೂ ಬಂದು ತಮ್ಮ ಹತ್ತಿರದ ಚಿತ್ರಮಂದಿರದಲ್ಲಿ ನೋಡಬೇಕಂತ ಕೇಳ್ಕೊಳ್ತಾ ಇದ್ದೀವಿ.